ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಎಸ್ಎಸ್ ಕಡ್ಕೊಳ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೃದು ಸುಬೇದಾರ್. ತಮಗೆಲ್ಲರಿಗೂ ಸುಕ್ಷೇತ್ರ ಮಳ್ಳಿ ಗ್ರಾಮಕ್ಕೆ ಸ್ವಾಗತ. ನಮ್ಮ ಕಲಬುರಗಿ ಜಿಲ್ಲೆಯ ನೂತನ ಯಡ್ರಮಿ ತಾಲೂಕಿನಲ್ಲಿ ಬರ್ತಕ್ಕಂಥ ಈ ಒಂದು ಸುಕ್ಷೇತ್ರ, ಇಂದಿನ ವಿಶೇಷ ಏನಪ್ಪ ಅಂತಂದರೆ ಶ್ರೀ ಬಸವೇಶ್ವರರ ಪರ್ವ 2023. ಸೊ ಪರ್ವ ಅಂದರೆ ತಮಗೆಲ್ಲರಿಗೂ ಗೊತ್ತು, ಪರ್ವ ಅಂದರೆ ಹಬ್ಬ ಅಂತ ಅರ್ಥ. ಹಾಗಾಗಿ ಈ ಬಾರಿ ಶ್ರೀ ಬಸವೇಶ್ವರರ ಪರ್ವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಬನ್ನಿ. ಯಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಜೊತೆಗೆ ಭಜರೊಟ್ಟಿ ಆಗಿರ್ಬೋದು, ಹಲವಾರು ಖಾದ್ಯಗಳನ್ನು ತಯಾರಿಸ್ತಾ ಇದ್ದಾರೆ ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡಲು. ಅದರಂತೆ ಈ ವರ್ಷವೂ ಸಹಿತ ವಿನೂತನವಾಗಿ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಬನ್ನಿ ನೋಡುವ ಯಾವ ಥರ ಆ ತೇರು ಕೂಡ ರೆಡಿ ಮಾಡ್ತಾ ಇದ್ದಾರೆ ನೋಡ್ಬೋದು ತಾವು. ಜೊತೆಗೆ ಪ್ರಸಾದ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಇರ್ತದೆ. ಅದ್ಧೂರಿಯಾಗಿ ಜರುಗತಕ್ಕಂಥ ಈ ಒಂದು ಉತ್ಸವಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿತ್ತಿರಂತ ಭಾವಿಸ್ತಾ ಬನ್ನಿ ನೋಡೋ ಯಾವ ಥರ ಜರುಗ್ತದೆ ಅಂತೇಳಿ. ಒಂದು ತಿಂಗಳ ಭಜನ ಕಾರ್ಯಕ್ರಮ, ಒಂದು ತಿಂಗಳ ಭಜನ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಬಸವೇಶ್ವರ ದೇವಸ್ಥಾನದ ಬಸವೇಶ್ವರ ಗುಡಿ ಹತ್ತಿರವ ಒಂದು ಭಕ್ತರಾದ ಒಬ್ಬರು ಬಸವೇಶ್ವರ ಅವರು ಗುಡಿಯಿಂದ ಒಂದು ತೇರು ಮಾಡಿಸಿದ್ದಾರೆ. ಅವರು ತೇರು ಅಂದ ಬಸವೇಶ್ವರ ದೇವರ ಅಪ್ಪಣೆ ಅಂತೆ ನಾವು ಮೂರನೇ ಸೋಮವಾರದಂದು ನಾವು ಬಸವೇಶ್ವರ ತೇರನ್ನು ಸಾಗು ಮಾಡುತ್ತೇವೆ. ಅದು ಆದ ಕಾರಣ ಮತ್ತೆ ಹತ್ತನೇ ಸೋಮವಾರ ಕಡೆ ಸೋಮವಾರ ದಿನ ನಾವು ಪಾಂಡು ಬಸವೇಶ್ವರ ಅಂತೇಳಿ ಅಲ್ಲಿ ಊರವರೆಗಿನ ದೇವರಿದ್ದಾನೆ. ಅವ್ರು ಇಲ್ಲಿ ಅಣ್ಣ ತಮ್ಮ ಅಂತ ಇಬ್ಬರಿದ್ದಾರೆ, ಅವರು ನಾವು ಪಾಂಡು ಬಸವೇಶ್ವರ ದೇವರನ್ನು ಕರಿತೇವೆ. ಇಲ್ಲಿಂದ ಕಡಬು ಮತ್ತೆ ಕಡಬು ಮಾಡಿಕೊಂಡು ನಾವು ಎಲ್ಲ ಭಕ್ತರು ಬಾಜು ಬಾಜಿ ಭಜಂತ್ರಿ ವಾದ್ಯ ಮೇಳದೊಂದಿಗೆ ನಾವು ಊರಿನ ಪ್ರಮುಖರು ಬಾಲಿಗೌಡರು ಮತ್ತು ಪೊಲೀಸರು ಮತ್ತೆ ನಮ್ಮ ಊರಿನ ಹಿರಿಯರು ಮತ್ತೆ ನಾಗರಿಕರು ಎಲ್ಲ ಬಂದು ಭಕ್ತಾದಿಗಳು ಮತ್ತು ನಾಗರಹಳ್ಳಿ ಮಳ್ಳಿ ಎಲ್ಲ ಭಕ್ತಾದಿಗಳನ್ನು ಬಂದು ಈರ್ಕಾರು ಮತ್ತೆ ನಮ್ಮ ಊರಿನ ಪೂಜೆಯವರು ಮತ್ತೆ ಊರಿನ ವಾಲಕದವರು ಎಲ್ಲ ಭಕ್ತಾದಿಗಳು ಹೇಳಿಕೆಯನ್ನು ಮಾಡುತ್ತೇವೆ. ಈ ವರ್ಷನ ಬೆಳೆ ಮಳೆ ಬೆಳೆ ಹೇಗಿದೆ ಎನ್ನುವುದು ಬಸವೇಶ್ವರನ್ನು ನಮಗೆ ಆಶೀರ್ವಾದ ಮಾಡ್ತಾರೆ. ಆದ ತಕ್ಷಣ ಆಮೇಲೆ ನಾವು ಭಕ್ತರಿಗೆ ಈರ್ಕಾರಿ ಪ್ರಸಾದವನ್ನು ಮಾಡುತ್ತೇವೆ. ಪ್ರಸಾದವನ್ನು ಮಾಡಿದ ತಕ್ಷಣ ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿ ಮತ್ತು ಬಾಜಿಯ ಭಜಂತ್ರಿಯೊಂದಿಗೆ ಸಾಯಂಕಾಲ ಬಸವೇಶ್ವರ ದೇವಸ್ಥಾನಕ್ಕೆ ಮತ್ತೆ ಅಲ್ಲಿ ಶರಣ ಬಸವೇಶ್ವರ ಕಟ್ಟಿಗೆ ಮತ್ತು ಅಮಾಸೆಯ ದಿನದಂದು ಮತ್ತು ಬೆಳಗಿನ ಭಜನಾ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಭಜನಾ ಕಾರ್ಯಕ್ರಮವನ್ನು ಮಾಡಿಸಿ ಅಲ್ಲಿಗೆ ನಾವು ಮುಕ್ತಾಯವನ್ನು ಮಾಡುತ್ತೇವೆ.